ನಮಸ್ತೆ, ಎಕ್ಸಾಮ್ ವೇದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ಮಗಧ ಸಾಮ್ರಾಜ್ಯದ ಬಗ್ಗೆ ನೋಡ್ತಾ ಹೋಗೋಣ. ಮಗಧ ಸಾಮ್ರಾಜ್ಯದ ಪ್ರಮುಖ 15 ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಈ ಮಗಧ ಸಾಮ್ರಾಜ್ಯವನ್ನು ಆಳಿದಂತಹ ರಾಜರು, ಅವರು ಮತ್ತು ಅವರ ಹಿನ್ನೆಲೆಯನ್ನು ಸ್ವಲ್ಪ ಕಿರುಪರಿಚಯನ್ನು ಮಾಡಿಕೊಡ್ತಾ ಹೋಗ್ತೀನಿ. ಈ ಮಗಧ ಸಾಮ್ರಾಜ್ಯ ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಭಾರತದ ರಾಜಕೀಯ ಸಾರ್ವಭೌಮತೆ ಸ್ಥಾಪನೆಗಾಗಿ ಈ ಅವಂತಿ, ವತ್ಸ್ಯ, ಕೋಸಲ, ಚಂಪ, ಹಂಗ ಮತ್ತು ಮಗಧ ಈ ಎಲ್ಲ ಸಾಮ್ರಾಜ್ಯಗಳ ನಡುವೆ ತೀವ್ರವಾದಂಥ ಒಂದು ಹೋರಾಟ ನಡೀತಾ ಹೋಗುತ್ತೆ. ಈ ಹೋರಾಟದಲ್ಲಿ ದೀರ್ಘ ಹೋರಾಟದ ನಂತರ ಅಂತಿಮವಾಗಿ ಗೆದ್ದಂತಹ ಈ ಮಗಧ ಸಾಮ್ರಾಜ್ಯ ಉಳಿದೆಲ್ಲ ಸಾಮ್ರಾಜ್ಯಗಳನ್ನು ವಿಲೀನ ಮಾಡಿಕೊಂಡು ಇದು ತನ್ನ ಮಹಾಜನಪದದಲ್ಲಿ ಒಂದಾಗಿರ್ತಕ್ಕಂಥ ಒಂದು ಪುಟ್ಟ ಸಾಮ್ರಾಜ್ಯವನ್ನು ಕಟ್ಟಿಕೊಳ್ಳುತ್ತೆ. ಈ ಮಗಧ ಈಗಿನ ಬಿಹಾರಿನ ಪಾಟ್ನಾ ಮತ್ತು ಗಯಾ ಜಿಲ್ಲೆಯನ್ನು ಒಳಗೊಂಡಿದೆ. ಈ ಮಗಧ ಸಾಮ್ರಾಜ್ಯವು ಭಾರತವನ್ನಾಳಿದ ಪ್ರಪ್ರಥಮ ಐತಿಹಾಸಿಕ ಸಾಮ್ರಾಜ್ಯವಾಗಿದೆ. ಈ ರಾಜಗೃಹ ಮತ್ತು ಪಾಟಲಿಪುತ್ರ ಇದರ ರಾಜಧಾನಿಗಳು. ನಾವು ಇದರ ಸ್ಥಾಪಕರನ್ನು ನೋಡ್ತಾ ಹೋದರೆ ಈ ಮಗಧ ಸಾಮ್ರಾಜ್ಯದ ಸ್ಥಾಪಕ ಪ್ರಮುಖವಾಗಿ ಪುರಾಣಗಳ ಪ್ರಕಾರ ಜರಾಸಂಧ ಮತ್ತು ಬೃಹದ್ರಥ ಎನ್ನುವಂಥವರು. ಈ ಮಗಧ ಸಾಮ್ರಾಜ್ಯದಲ್ಲಿ ನಾವು ಪ್ರಮುಖರಾದ 10 ಜನಗಳನ್ನು ನೋಡ್ತಾ ಹೋಗ್ತೀವಿ. ಈ ಶಿಶುನಾಗ, ಕಾಕವರ್ಣ, ಕ್ಷೇಮಧರ್ಮನ್, ಕ್ಷೇತ್ರಜ, ಬಿಂಬಸಾರ, ಅಜಾತಶತ್ರು, ದರ್ಶಕ, ಉದಯೀನ್, ನಂದಿವರ್ಧನ, ಮಹಾನಂದೀಶ್. ಆದರೆ ಇವರೆಲ್ಲರೂ ಅಷ್ಟು ಪ್ರಮುಖರಲ್ಲ. ಅದರಲ್ಲಿ ಪ್ರಮುಖವಾದಂಥರು ಬಿಂಬಸಾರ ಮತ್ತು ಅಜಾತಶತ್ರು. ಹಾಗಾದರೆ ಈತ ಬಿಂಬಸಾರ ನೋಡ್ತಾ ಹೋಗೋಣ. ಈತ ಬಿಂಬಸಾರ ಕ್ರಿಸ್ತಪೂರ್ವ 543-493 ಈತ ಆಳ್ವಿಕೆ ನಡೆಸ್ತಾ ಹೋಗ್ತಾರೆ. ಈ ಬಿಂಬಸಾರ ಅರ್ಯಾಂಕ ಸಂತತಿಗೆ ಸೇರಿದವನು. ಇವನ ರಾಜಧಾನಿ ರಾಜಗೃಹ. ಈತ ಬುದ್ಧನ ಸಮಕಾಲೀನನಾಗಿದ್ದನು. ಈತ 15 ವರ್ಷದಲ್ಲಿದ್ದಾಗಲೇ ಯುದ್ಧ ಪ್ರಿಯನು ಮತ್ತು ಸಾಮ್ರಾಜ್ಯಶಾಹಿಯೂ ಆಗಿರ್ತಕ್ಕಂಥ ಒಬ್ಬ ನಿಪುಣ. ಈ ಬೃಹದ್ರಥವನ್ನು ಕೊಂದುಬಿಟ್ಟು ಈ ಅಂಗರಾಜ್ಯವನ್ನು ವಶಪಡಿಸಿಕೊಳ್ತಾನೆ. ಹಾಗೂ ಈ ಅಂಗದ ರಾಜಧಾನಿ ಚಂಪನನ್ನು ಚಂಪಕ್ಕೆ ರಾಜ್ಯಪಾಲನಾಗಿ ತನ್ನ ಮಗ ಕುನಿಕ ಅಥವಾ ಕುನಿಕನಿರ್ತಕ್ಕಂಥ ಇನ್ನೊಂದು ಹೆಸರೇ ಅಜಾತಶತ್ರು. ಈ ಅಜಾತಶತ್ರು ಬಿಂಬಸಾರನ ಮಗ. ಇವನಿಗೆ ಆ ಚಂಪದಿಂದ ಗೆದ್ದುಕೊಂಡಂತಹ ಅಂಗದ ರಾಜಧಾನಿ ಚಂಪವನ್ನು ರಾಜಧಾನಿಯನ್ನಾಗಿ ರಾಜ್ಯಪಾಲನಾಗಿ ಮಾಡ್ತಾನೆ. ನಾವು ಬಿಂಬಸಾರನ ಪ್ರಮುಖವಾಗಿ ನೋಡ್ತಾ ಹೋದರೆ ಬಿಂಬಸಾರನಿಗೆ ಈ ಮಹಾವಗ್ಗ ಎನ್ನುವಂತಹ ಒಂದು ಕೃತಿ ಪ್ರಕಾರ ಬಿಂಬಸಾರನಿಗೆ 500 ಮಂದಿ ಪತ್ನಿಯರಿದ್ದರು ಎಂದು ತಿಳಿಸಬಹುದು. ಆದರೆ ನಾವು ಬಹಳಷ್ಟು ಹಿಸ್ಟ್ರಿ ಬುಕ್ಗಳನ್ನು ತಿರುಗಿ ನೋಡ್ತಾ ಹೋದಾಗ ಅದರಲ್ಲಿ ಪ್ರಮುಖರಾದಂತಹ ಕೆಲವು 3 ರಾಣಿಯರನ್ನು ನಾವು ನೋಡ್ತಾ ಹೋಗ್ತೀವಿ. ಅದರಲ್ಲಿ ಪ್ರಮುಖರಾದಂತೂ ಈ ಕೋಸಲಾ ದೇವಿ ಎನ್ನುವಂಥದ್ದು. ಈ ಕೋಸಲನ ಮಹಾಕೋಸಲನ ಮಗಳಾದಂತಹ ಈ ಕೋಸಲ ದೇವಿ ಬಿಂಬಸಾರನ ಮೊದಲ ರಾಣಿ. ಮತ್ತು ಪ್ರಮುಖರಾದಂತಲೂ ಈ ಚೆಲ್ಲನ ಬಿಂಬಸಾರನ 2ನೇ ರಾಣಿ. ಇವಳು ಲೆಚ್ಚವ್ಯನ್ನು ಆಳುತ್ತಿದ್ದಂತಹ ವೈಶಾಲಿಯ ರಾಜ ಚೇತಕನ ಮಗಳು ಈ ಚೆಲ್ಲಣ. ಇನ್ನೊಬ್ಬಳು ಪ್ರಮುಖವಾಯಿತು ಈ ಖೇಮ. ಈ ಖೇಮ ಎನ್ನುವಂಥಳು ಪಂಜಾಬಿನ ಮದ್ರ ರಾಜ್ಯದ ಮದ್ರಕನ ಮಗಳಾಗಿರ್ತಕ್ಕಂಥ ಖೇಮ ಇವನ 3ನೇ ರಾಣಿ. ಹಾಗಾದರೆ ನಮ್ಮ ಈತನ ಧರ್ಮ ಯಾವುದು ಅಂತ ನಾವು ತಿಳ್ತಾ ಬಂದಾಗ ಈತ ಯಾರು? ಬಿಂಬಸಾರ, ಬುದ್ಧನ ಸಮಕಾಲೀನ. ಆದರೆ ಈತನ ನಾವು ಧರ್ಮವನ್ನು ನೋಡ್ತಾ ಬಂದಾಗ ಕೆಲವೊಬ್ಬರಿಗೆ ಈ ಬಿಂಬಸಾರನ ಬಗ್ಗೆ, ಧರ್ಮದ ಬಗ್ಗೆ ಒಮ್ಮತ ಅಭಿಪ್ರಾಯ ಇಲ್ಲ. ಈ ಮಗಧ ಸಾಮ್ರಾಜ್ಯದಲ್ಲಿ ಜೈನ ಮತ್ತು ಬೌದ್ಧ ಧರ್ಮಗಳು ಎರಡೂ ಸಮೇತ ಆಶ್ರಯ ಪಡೆದ್ರಿಂದ ಕೆಲವೊಬ್ಬರು ಹೇಳ್ತಾರೆ ಮಹಾವೀರ ಮತ್ತು ಬುದ್ಧ ಮಗಧ ಸಾಮ್ರಾಜ್ಯದಲ್ಲಿ ಸಂಚರಿಸಿ ಧರ್ಮ ಪ್ರಚಾರ ಮಾಡಿದರು. ಆದರೆ ಕವಿ ಹೇಮಚಂದ್ರ ಹೇಳ್ತಾನೆ ಬಿಂಬಸಾರನ ರಾಣಿ ಚೆಲ್ಲನೊಂದಿಗೆ ಸೇರಿ ಈತ ಮಹಾವೀರನನ್ನು ಪೂಜಿಸ್ತಾ ಇದ್ದ. ಅಂದರೆ ಕೆಲವೊಬ್ಬರು ಈತ ಜೈನಿಸಂ ಅಂತ ಹೇಳ್ತಾರೆ, ಕೆಲವೊಬ್ಬರು ಇನ್ನೊಬ್ಬರು ಬುದ್ಧಿಸಂ ಅಂತ ಹೇಳ್ತಾರೆ. ಅಷ್ಟು ನಿಖರವಾದಂತಹ ಉತ್ತರ ಇಲ್ಲ. ಹಾಗೆ ನಾವು ಈತನ ಸಾವನ್ನು ನೋಡ್ತಾ ಹೋದರೆ ಬಿಂಬಸಾರ ಸಾವಿನ ಬಗ್ಗೆನೂ ಖಚಿತವಾದ ಮಾಹಿತಿ ಇಲ್ಲ. ಬೌದ್ಧ ಧರ್ಮಗಳ ಗ್ರಂಥಗಳ ಪ್ರಕಾರ ಏನು ಹೇಳ್ತಂದ್ರೆ ಸಿಂಹಾಸನ ಪಡೆಯುವಂತಹ ಆಸೆಯಿಂದ ಅಜಾತಶತ್ರು ಅಂದರೆ ಈತನ ಮಗನೇ ಈತನನ್ನು ಕೊಂದನು ಅಂತ ಹೇಳ್ತಾರೆ. ಆದರೆ ಜೈನ ಕೃತಿಗಳ ಪ್ರಕಾರ ಏನಾಗುತ್ತೆ ಅಂದರೆ ಅಧಿಕಾರದ ಆಸೆಯಿಂದಾಗಿ ಈ ಬಿಂಬಸಾರನನ್ನು ಅಜಾತಶತ್ರು ಬಂಧಿಸಿಟ್ಟಾಗ ಆ ಬಿಂಬಸಾರ ತನ್ನ ಮಗನನ್ನು ತನ್ನನ್ನು ಕೊಲ್ತಾನೆ ಎನ್ನುವಂತಹ ಒಂದು ತಪ್ಪು ಮಾಹಿತಿಯನ್ನು ತಿಳಿದುಕೊಂಡು ತಾನೇ ಆತ್ಮಹತ್ಯೆ ಮಾಡಿಕೊಳ್ತಾನೆ ಅಂತ ಹೇಳ್ತಾ ಹೋಗ್ತಾರೆ. ಇದು ಈ ಬಿಂಬಸಾರನ ಬಗ್ಗೆ ಇರ್ತಕ್ಕಂಥ ಒಂದಿಷ್ಟು ಮಾಹಿತಿ. ಹಾಗಾದರೆ ಈ ಬಿಂಬಸಾರನ ನಂತರ ಬರ್ತಕ್ಕಂಥ ಈತನನ್ನು ಕೊಂದು ಅಥವಾ ಆತ್ಮಹತ್ಯೆ ಮಾಡಿಕೊಂಡು ನಂತರ ಬರ್ತಕ್ಕಂಥನೇ ಈ ಅಜಾತಶತ್ರು. ಈ ಅಜಾತ ಶತ್ರುವಿನ ಕಾಲ ಕ್ರಿಸ್ತಪೂರ್ವ 493-462. ಈತ ಏನು ಮಾಡ್ತಾನಂದರೆ ಈ ಅಜಾತ ಶತ್ರು ಅನೇಕ ಹೋರಾಟಗಳನ್ನು ಮಾಡ್ತಾ ಹೋಗ್ತಾನೆ. ಈ ಬಿಂಬಸಾರನ ಹೆಂಡತಿಯಾಗಿರ್ತಕ್ಕಂಥ ಮೊದಲನೇ ಹೆಂಡತಿಯಾಗಿರ್ತಕ್ಕಂಥ ರಾಣಿ ಕೋಸಲದೇವಿಯು ತನ್ನ ಗಂಡನ ಸಾವಿನಿಂದಾಗಿ ನರಳುತ್ತಾ ಅವಳು ಸತ್ತೋಗ್ತಾಳೆ. ಆಗ ಆತನ ಅಣ್ಣ ಪ್ರಸೇನಜಿತ್
ಏನು ಮಾಡ್ತಾನೆ, ಈ ಅಜಾತಶತ್ರು ವಿರುದ್ಧ ಹೋರಾಟವನ್ನು ಮಾಡ್ತಾನೆ. ಹೋರಾಟವನ್ನು ಮಾಡಿ ಆತನು ಸೋತು ತನ್ನ ಮಗಳನ್ನು ವಿಜಯಳನ್ನು ಕೊಟ್ಟು ಮದುವೆ ಮಾಡ್ತಾನೆ. ಅಂದರೆ ಬಿಂಬಸಾರನ ಹೆಂಡತಿ ಸತ್ತು ಹೋಗ್ತಾಳೆ, ತನ್ನ ಗಂಡನ ಸಾವಿನ ಕೊರೆಯಿಂದ ಸತ್ತು ಹೋಗ್ತಾಳೆ. ಅದನ್ನು ಸಹಿಸಿಕೊಳ್ಳದೆ ಬಿಂಬಸಾರನ ಹೆಂಡತಿಯ ಅಣ್ಣ ಮತ್ತೆ ಈ ಅಜಾತಶತ್ರುವಿನ ವಿರುದ್ಧ ಹೋರಾಟ ಮಾಡಿ ಆತನೂ ಸೋತು ಮತ್ತೆ ತನ್ನ ಮಗಳಾದ ವಿಜಯಳನ್ನು ಈ ಅಜಾತಶತ್ರುವಿಗೆ ಕೊಟ್ಟು ಮದುವೆ ಮಾಡ್ತಾನೆ. ಇಷ್ಟೆಲ್ಲ ರಾಧಾಂತಗಳು ಈ ಅಜಾತಶತ್ರುವಿನಿಂದ ನಡೀತಾ ಹೋಗುತ್ತೆ. ಹಾಗಾದರೆ ಈ ಅಜಾತಶತ್ರುವಿನ ಧರ್ಮ ಯಾವುದು? ಅಜಾತಶತ್ರುವಿನ ಈ ಧರ್ಮದ ಅನುಯಾಯಿಗಳು ಏನಂತ ಹೇಳ್ತಾರೆ ಅಂದರೆ ಜೈನ ಮತ್ತು ಬೌದ್ಧ ಧರ್ಮ ಎರಡೂ ಹೇಳ್ಕೊಂಡಿದೆ. ಈ ಅಜಾತಶತ್ರು ಬೌದ್ಧ ಮತಾವಲಂಬಿ ಎನ್ನುವುದು ಸ್ಪಷ್ಟವಾಗಿದೆ. ಅಂದರೆ ತನ್ನ ಸಮಕಾಲೀನಾದ ಬುದ್ಧನನ್ನು ಭೇಟಿ ಮಾಡಿದಂತಹ ಸಂಗತಿ ಭಾರತ್ ಎನ್ನುವಂತಹ ಒಂದು ಶಾಸನದಲ್ಲಿ ಇದೆ. ಹಾಗೂ ಇವನ ಕಾಲದಲ್ಲಿ ಅಂದರೆ ರಾಜಗೃಹದಲ್ಲಿ ಒಂದು ಬೌದ್ಧ ಸ್ತೂಪ ನಿರ್ಮಿಸಿದ. ಹಾಗೂ ಅದೇ ರಾಜಗೃಹದಲ್ಲಿ ಕ್ರಿಸ್ತಪೂರ್ವ 487 ಇಲ್ಲಿ ಪ್ರಥಮವಾದ ಒಂದು ಬೌದ್ಧ ಸಮ್ಮೇಳನವನ್ನು ನಡೆಸಲಾಗುತ್ತದೆ. ಅದಾದ ನಂತರ ಉದಯನ್ ಎನ್ನುವಂತನು ಬರ್ತಾನೆ. ಇವರ ಸಂತತಿ ಈ ನಶಿಸಿ ಹೋಗುತ್ತೆ. ಉದಯನ್ ನಂತರ ಈ ಹರ್ಯಂಕಿ ಸಂತತಿ ನಾಶಿಸಿ ಹೋಗಿ ಶಿಶುನಾಗ ಎನ್ನುವಂತಹ ಸಂತತಿಯು ಬರ್ತಾ ಹೋಗುತ್ತೆ. ಹಾಗಾದರೆ ಈ ಬಿಂಬಸಾರ ಮತ್ತು ಈ ಅಜಾತಶತ್ರುವನ್ನು ಸ್ಟಡಿ ಮಾಡ್ತಾ ಹೋದ್ವಿ. ನಂತರದಲ್ಲಿ ಬರ್ತಕ್ಕಂಥ ಈ ಶಿಶುನಾಗ ಹಾಗೂ ಹೇಗೆ ನಂದರ ಬಂದರು, ಆ ನಂದರ ಜೊತೆಗೆ ಅಲೆಕ್ಸಾಂಡರ್ ಹೇಗೆ ಬಂದ, ಹಾಗೂ ಇವರ ಬಗ್ಗೆ ಎಲ್ಲ ಪ್ರಸ್ತುತ 15 ಪ್ರಶ್ನೆಗಳಲ್ಲಿ ನಾವು ವಿವರಣೆಯನ್ನು ನೋಡ್ತಾ ಹೋಗ್ತೀವಿ. ಬಿಂಬಸಾರ ಅಜಾತಶತ್ರುವಿನ ನೋಡಿದ ನಂತರ ಈ ಪ್ರಮುಖ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಈ ಪ್ರಾಚೀನ ಕಾಲದಲ್ಲಿ ಭಾರತದ ಯಾವ ಪ್ರದೇಶವನ್ನು ಅವಂತಿಕಾ ಎಂದು ಕರೆಯಲಾಗುತ್ತಿತ್ತು? ಮಾಳ್ವ ಪ್ರದೇಶವನ್ನು ನಾವು ಅವಂತಿಕಾ ಎಂದು ನಾವು ಕರೆಯುತ್ತೇವೆ. ಕ್ಷಿಪ್ರ ನದಿಯ ಪೂರ್ವ ದಂಡೆಯಲ್ಲಿರತಕ್ಕಂಥ ಒಂದು ಪ್ರಾಚೀನ ನಗರ ಉಜ್ಜಯಿನಿ ತನ್ನ ಇತಿಹಾಸದ ಬಹುಪಾಲು ಈ ಮಧ್ಯ ಭಾರತದ ಮಾಳ್ವ ಪ್ರಸ್ಥಭೂಮಿಯಲ್ಲಿರುವ ಪ್ರಮುಖ ನಗರವಾಗಿದೆ. ಇದು ಕ್ರಿಸ್ತಪೂರ್ವ 600 ಸುಮಾರಿಗೆ ಈ ಮಧ್ಯ ಭಾರತದ ಒಂದು ರಾಜಕೀಯ ಕೇಂದ್ರವಾಗಿ ಹೊರಹೊಮ್ಮಿತ್ತು. ಇಲ್ಲಿ ಈ ಭಾರತದ ಮಾಳ್ವ ಪ್ರಸ್ಥಭೂಮಿಯಲ್ಲಿರ್ತಕ್ಕಂಥ ಒಂದು ಪ್ರಮುಖವಾದ ನಗರ. ಹಾಗಾದರೆ ಎರಡನೇ ಪ್ರಶ್ನೆ, ಆನೆಗಳನ್ನು ಮೊದಲ ಯುದ್ಧದಲ್ಲಿ ಬಳಸಿದಂತಹ ರಾಜ್ಯ ಯಾವುದು? ಕೋಸಲ, ಮಗದ, ಚಂಪ, ಅವಂತಿ. ಅಂದರೆ ಆನೆಗಳನ್ನು ಬಳಸ್ತಕ್ಕಂತಹ ಮೊದಲದು ಇದು ಮಗದ ಸಾಮ್ರಾಜ್ಯವರು ಮೊದಲ ಯುದ್ಧದಲ್ಲಿ ಆನೆಯನ್ನು ಬಳಸ್ತಾ ಹೋಗ್ತಾರೆ. ನಾವು ಪ್ರಾಚೀನ ಭಾರತದ ಇತಿಹಾಸವನ್ನು ಓದಿದರೆ ಈ ರಾಜ ಯಾರು, ಪೋರಸ್ ಐಡಸ್ಪಸ್ ಅಂತ ಕರೀತಿಲ್ಲ, ಈ ರಾಜ ಅಲೆಕ್ಸಾಂಡರ್ ವಿರುದ್ಧ ಈ ಯುದ್ಧವನ್ನು ಮಾಡುವಾಗ ಆನೆಗಳನ್ನು ಬಳಸಿದ್ದನ್ನು ನಾವು ಚಿತ್ರಗಳಲ್ಲಿ ಕಾಣುತ್ತೇವೆ. ಈ ಚಂದ್ರಗುಪ್ತ ಮೌರ್ಯ ಅವರು ಇಡೀ ಭಾರತವನ್ನು ವಶಪಡಿಸಿಕೊಂಡು ಆನೆಗಳನ್ನು ಸಮೇತ ಬಳಸಿದರು ತಮ್ಮ ಯುದ್ಧಗಳಲ್ಲಿ ಎಂದು ಕೆಲವೊಂದು ಶಾಸನಗಳಲ್ಲಿ ಓದ್ತಾ ಹೋಗ್ತೇವೆ. ಆನೆಗಳು ಅಶೋಕನ ಸೈನ್ಯದ ಭಾಗವಾಗಿದ್ದನ್ನು ನಾವು ಕಂಡುಬರ್ತೇವೆ. ಸೊ ನೆಕ್ಸ್ಟು, ಅಲೆಕ್ಸಾಂಡರ್ ಭಾರತವನ್ನು ಆಕ್ರಮಿಸಿದಾಗ ಮಗಧವನ್ನು ಆಳುತ್ತಿದ್ದಂತಹ ರಾಜರು ಯಾರು, ಯಾವ ಸಂತತಿ ಆಳುತ್ತಿತ್ತು? ನಂದರು. ಅಲೆಕ್ಸಾಂಡರ್ ಭಾರತವನ್ನು ಆಕ್ರಮಣ ಮಾಡಿದಾಗ ಮಗಧವನ್ನು ನಂದರು ಆಳ್ವಿಕೆಯನ್ನು ಮಾಡ್ತಾಯಿದ್ರು. ಭಾರತವನ್ನು ಆಕ್ರಮಿಸಲು ಅಲೆಕ್ಸಾಂಡರ್ ಬಂದಿದ್ದ ಸಮಯದಲ್ಲಿ ಈ ನಂದ ರಾಜವಂಶ ಆಳ್ವಿಕೆ ಅತ್ಯಂತ ಶಕ್ತಿಶಾಲಿ ಸಾಮ್ರಾಜ್ಯವಾಗಿತ್ತು ಈ ಮಗಧ. ಈ ರಾಜರು ಇಷ್ಟು ಕಾಲಾಳು ಪಡೆಗಳು, ಸೈನ್ಯ ಪಡೆಗಳು, ರಥಗಳು, ಯುದ್ಧದ ಆನೆಗಳನ್ನು ಇವೆಲ್ಲವನ್ನೂ ಹೊಂದಿದ್ದರು ಅಂತ ಹೇಳ್ತಾ ಹೋಗ್ತಾನೆ ಅಷ್ಟೇ. ಸಾರಿ, ಸಿಂಹಾಸನವನ್ನು ಏರಲು ತನ್ನ ತಂದೆ ಬಿಂಬಸಾರನನ್ನು ಈ ಕೆಳಗಿನ ಯಾವ ಆಡಳಿತಗಾರ ಕೊಲೆ ಮಾಡಿದ? ಅಂದರೆ ಅಜಾತಶತ್ರು ಕುನಿಕ ಅಂತನೂ ಇವನಿಗಿರ್ತಕ್ಕಂಥ ಇನ್ನೊಂದು ಹೆಸರು ಕುನಿಕ. ಬಿಂಬಸಾರನ ಮಗಧದ ಅಥವಾ ಈ ಹರಿಯಾಂಕ ರಾಜವಂಶದ ಮೊದಲ ಆಡಳಿತಗಾರ. ಇವನ ಮಗ ಅಜಾತಶತ್ರು ಇವನನ್ನು ಸೆರೆ ಹಿಡಿದು ಸಿಂಹಾಸನವನ್ನು ಏರಲು ಆತ ಬಿಂಬಸಾರನನ್ನು ಕೊಂದು ಹಾಕಿದನು. ಈ ನಳಾಂದ ಮಹಾವೀರ ಈ ಸೈಟ್ ಎಲ್ಲಿದೆ? ನಳಾಂದ ಮಹಾವೀರ ಇದು ಈ ಬಿಹಾರದಲ್ಲಿದೆ. ನಳಾಂದ ಮಹಾವೀರ ಸೈಟು ಬಿಹಾರದಲ್ಲಿದೆ. ನಳಾಂದ ಈ ಕೆಳಗಿನ ಯಾವ ವಿದ್ವಾಂಸರು ಅಜೇಯ ಯಜ್ಞವಲ್ಕ್ಯರನ್ನು ಚರ್ಚೆಗೆ ಸವಾಲು ಹಾಕಿದರು? ಅಜೇಯ ಯಜ್ಞವಲ್ಕರ ಚರ್ಚೆಗೆ ಸವಾಲು ಹಾಕಿರ್ತಕ್ಕಂಥ ವ್ಯಕ್ತಿ ಈ ಗಾರ್ಗಿ ಎನ್ನುವಂತಹ ವ್ಯಕ್ತಿ. ಈ ಗಾರ್ಗಿ ಚರ್ಚೆಯಲ್ಲಿ ವಿವಾದಾಸ್ಪದ ವ್ಯಕ್ತಿಗಳಲ್ಲಿ ಒಬ್ಬರಾಗಿ ಈ ಯಜ್ಞವಲ್ಕರನ್ನು ವಿದ್ವಾಂಸರಲ್ಲಿ ಶ್ರೇಷ್ಠತೆ ಬಗ್ಗೆ ಪ್ರಶ್ನಿಸ್ತಾ ಹೋಗ್ತಾರೆ. ಇವರು ಅವರೊಂದಿಗೆ ಪದೇ ಪದೇ ವಾದಗಳನ್ನು ನಡೆಸ್ತಾ ಹೋಗ್ತಾರೆ. ಗಾರ್ಗಿ ಮತ್ತು ಈ ಯಜ್ಞವಲ್ಕ ಇವರ ವಿನಿಮಯ
ಅಂತಿಮವಾಗಿ ವಾರ್ಪ್ ಅನ್ನು ಕೇಂದ್ರೀಕರಿಸುತ್ತೆ. ಅಂದರೆ ವಾರ್ಪ್ ಅಂದರೆ ಒಂದು ರಚನೆ ಅಥವಾ ಅಸ್ತಿತ್ವದ ಮೂಲ ಅಡಿಪಾಯ ವಸ್ತು ಎಂದರ್ಥ. ಸೊ ನೆಕ್ಸ್ಟ್ ಪ್ರಶ್ನೆ, ಅಲೆಕ್ಸಾಂಡರ್ ಮತ್ತು ಪೋರಸ್ ಸೈನ್ಯವು ಯಾವ ನದಿ ಎದುರು ದಂಡೆಯಲ್ಲಿ ಬೀಡು ಬಿಟ್ಟಿತು? ಅಂದರೆ ಜೇಲಂ ನದಿ ದಂಡೆಯಲ್ಲಿ ಅವರ ಯುದ್ಧಗಳು ಪ್ರಾರಂಭವಾಗ್ತವೆ, ಅಲೆಕ್ಸಾಂಡರ್ ಮತ್ತು ಈ ಪೋರಸ್. ರಾಜ ಕಾರ್ವೆಲ ಅವರು ಈ ಚೇಡಿ ರಾಜವಂಶದ ಶ್ರೇಷ್ಠ ಆಡಳಿತಗಾರರು ಯಾವ ರಾಜವಂಶ? ಅದು ಕಳಿಂಗ ರಾಜವಂಶ. ಭಾರತದ ಇಂದಿನ ಒಡಿಶಾದಲ್ಲಿ ಈ ಕಾರವೇಲ ಕಳಿಂಗದ ರಾಜಧಾನಿಯಾಗಿತ್ತು. ಅವರು ಕ್ರಿಸ್ತಪೂರ್ವ ಮೊದಲ ಅಥವಾ ಎರಡನೇ ಶತಮಾನದಲ್ಲಿ ಎಲ್ಲೋ ಆಳಿದರು. ಅವರ ಹೆಸರನ್ನು ಈ ಕರಾಬಿಯಾ ಎಂದು ಲಿಪ್ಯಂತರಗೊಳಿಸಲಾಯಿತು. ಮಗಧದ ಕೊನೆಯ ಶ್ರೇಷ್ಠ ಆಡಳಿತದ ರಾಜವಂಶ ಯಾವುದು? ಇಲ್ಲಿ ನಾವು ಗುಪ್ತ ರಾಜವಂಶವನ್ನು ನಾವು ಕಾಣ್ತೇವೆ. ಈ ಗುಪ್ತ ಸಾಮ್ರಾಜ್ಯವು ಪ್ರಾಚೀನ ಭಾರತೀಯ ಸಾಮ್ರಾಜ್ಯವಾಗಿದ್ದು ಮೂರನೇ ಶತಮಾನದ ಮಧ್ಯದಿಂದ ಕೊನೆಯವರೆಗೂ ಅಂದರೆ ಕ್ರಿಸ್ತಶಕ 590 ಅಸ್ತಿತ್ವದಲ್ಲಿರುತ್ತೆ. ಆ ಸಾಮ್ರಾಜ್ಯ ಆಳುವಂತಹ ರಾಜವಂಶ ಈ ರಾಜ ಶ್ರೀಗುಪ್ತ ಸಮೇತ ಅದನ್ನು ಸ್ಥಾಪನೆ ಮಾಡ್ತಾರೆ. ಈ ರಾಜವಂಶ ಅತ್ಯಂತ ಗಮನಾರ್ಹ ಆಡಳಿತಗಾರರನ್ನು ನಾವು ಆ ರಾಜವಂಶದಲ್ಲಿ ಕಾಣ್ತೇವೆ. ಇದರಲ್ಲಿ ಪ್ರಮುಖವಾದ ಪ್ರಶ್ನೆ, ಮಗಧದ ಉದಯಕ್ಕೆ ಈ ಕೆಳಗಿನ ಯಾವ ಆಡಳಿತಗಾರ ಕಾರಣರಾದ? ನಮಗೆಲ್ಲ ಗೊತ್ತು, ಬಿಂಬಸಾರ. ಈತ ಒಂದು ಭಾರತೀಯ ಸಾಮ್ರಾಜ್ಯದ ಮಗಧದ ಆರಂಭಿಕ ರಾಜರಲ್ಲಿ ಒಬ್ಬ. ಈ ಬಿಂಬಸಾರ ಬೌದ್ಧ ಬರಹಗಳಲ್ಲಿ ಪ್ರಸಿದ್ಧ ರಾಜಗೃಹ ನಗರವನ್ನು ನಿರ್ಮಿಸಿದ. ಅವನ ನಂತರ ಸಿಂಹಾಸನದಲ್ಲಿ ಅವನ ಮಗ ಅಜಾತಶತ್ರು ಅಧಿಕಾರವನ್ನು ಪಡೆಯಲು ತಂದೆಯನ್ನು ಕೊಲೆ ಮಾಡಿದನು. ಇಷ್ಟು ಪ್ರಶ್ನೆಗಳು, ಪ್ರಮುಖವಾದ ಪ್ರಶ್ನೆಗಳು ಈ ಮಗಧ ಸಾಮ್ರಾಜ್ಯದ ಬಗ್ಗೆ. ಆದರೆ ನಿಮಗೊಂದು ಪ್ರಶ್ನೆ, ಈ ಪ್ರಶ್ನೆಯನ್ನು ನಾನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ರಾಜವಂಶವು ಮೌರ್ಯ ರಾಜವಂಶದ ನಂತರ ಉತ್ತರಾಧಿಕಾರಿಯಾಗಿ ಮಗಧ ಸಾಮ್ರಾಜ್ಯವನ್ನು ಆಳಿತು. ಅಂದರೆ ಯಾವ ರಾಜವಂಶವು ಮೌರ್ಯ ರಾಜವಂಶದ ನಂತರ ಉತ್ತರಾಧಿಕಾರಿಯಾಗಿ ಮಗಧ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡಿತು? ಶಾತವಾಹನರು, ಶುಂಗರು, ನಂದರು, ಕಣ್ವರು, ಈ ಕೆಳಗಿನ ಯಾವ ರಾಜವಂಶ ಆಳಿತೆಂದು ನಾನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಅಥವಾ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದಕ್ಕೆ ನಾನು ಉತ್ತರವನ್ನು ಪ್ರಸ್ತುತಪಡಿಸುತ್ತೇನೆ. ನಮ್ಮ ಎಕ್ಸಾಮ್ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಐಕನ್ ಒತ್ತುವ ಮುಖಾಂತರ ನಮ್ಮ ಎಲ್ಲ ವೀಡಿಯೋಗಳನ್ನು ನೀವು ವೀಕ್ಷಿಸಬಹುದು. ಹಾಗೂ ನೀವು ನಮ್ಮ ಪ್ಲೇಲಿಸ್ಟ್ಗೆ ಹೋದರೆ ಈ ಸಬ್ಜೆಕ್ಟ್ ವೈಸ್ ನಿಮಗೆ ಎಲ್ಲ ವೀಡಿಯೋಗಳು ಸಿಗ್ತಾ ಹೋಗ್ತವೆ. ಧನ್ಯವಾದಗಳು.